ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ಇವತ್ತಿನ ಟೇಸ್ಟಿ ರೆಸಿಪಿ ವೈಟ್ ಸಾಸ್ ಪಾಸ್ತಾ. ಇದನ್ನು ನಾನು ಎರಡು ರೀತಿಯಲ್ಲಿ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಒಂದು ಪ್ಲೇನ್ ವೈಟ್ ಸಾಸ್ ಪಾಸ್ತಾ, ಇನ್ನೊಂದು ಸ್ಪೈಸಿ ವರ್ಷನ್ ಅದರದ್ದು. ನಮಗೆ ಇಟಾಲಿಯನ್ ಫುಡ್ ಅಂದರೆ ಕೂಡಲೇ ನೆನಪಿಗೆ ಬರೋದು ಪಿಜ್ಜಾ. ಪಿಜ್ಜಾದ ರೀತಿಯಲ್ಲಿ ಈ ಪಾಸ್ತಾ ಕೂಡ ಇಟಾಲಿಯನ್ ಒರಿಜಿನಿಗೆ ಸೇರಿದಂಥದ್ದು. ತುಂಬಾ ಟೇಸ್ಟಿ, ತುಂಬಾ ಯಮ್ಮಿ ಆಗಿರ್ತದೆ. ಇವತ್ತು ನಾವು ವೈಟ್ ಸಾಸ್ ಪಾಸ್ತಾ ಮಾಡ್ತಿದ್ದೇವೆ. ನಾವು ಹಿಂದೆ ಹಿಸ್ಟ್ರಿಗೆ ಹೋದರೆ ಏನು ಗೊತ್ತಾಗ್ತದೆ ಅಂದರೆ, ಚೈನಾದಲ್ಲಿ ನೂಡಲ್ಸ್ ಮಾಡೋದನ್ನು ನೋಡಿ ಕಲಿತ ಕೆಲವು ಇಟಾಲಿಯನ್ ವ್ಯಾಪಾರಿಗಳು ಆ ರೆಸಿಪಿಯನ್ನು ತಗೊಂಡು ಹೋಗಿ ಇಟಲಿಯಲ್ಲಿ ಪಾಸ್ತಾಗಳನ್ನು, ಮ್ಯಾಕರೋನಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ಅಂತ. ಮೊದಲು ಗೋಧಿ ಹಿಟ್ಟು, ಎಗ್ ಮತ್ತು ವಾಟರಿಂದ ಇದನ್ನು ತಯಾರಿಸಲಾಗ್ತಿತ್ತು. ಇವಾಗ ಎಗ್ಲೆಸ್ ಆದ ವರ್ಷನ್ಗಳು ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಪೆನ್ನೆ ಪಾಸ್ತಾಗಳು ಮತ್ತು ಟ್ವಿಸ್ಟರ್ ಪಾಸ್ತಾಗಳು, ಮ್ಯಾಕರೋನಿಗಳು ಸ್ಪೆಷಲಿ ಆ ಎಲ್ಬೋ ಮ್ಯಾಕರೋನಿ ಏನಿದೆ ಅದರಿಂದ ನಾವು ಇವತ್ತು ಪಾಸ್ತಾ ಮಾಡ್ತಾ ಇದ್ದೇವೆ. ಮೊಣಕೈಯ ಶೇಪ್ ಇದ್ದ ಥರ ಇರುವಂತಹ ಬೆಂಡ್ ಇರುವಂತಹ ಎಲ್ಬೋ ಮ್ಯಾಕರೋನಿಯನ್ನು ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಇಷ್ಟ ಇದ್ದ ಶೇಪಿನ ಮ್ಯಾಕರೋನಿಯನ್ನು ತಂದುಕೊಂಡು ನೀವಿಲ್ಲಿ ಅಡುಗೆ ಮಾಡಬಹುದು. ತುಂಬಾ ಟೇಸ್ಟಿ. ನಾವು ರೆಡಿ ಮಿಕ್ಸ್ ಅಥವಾ ರೆಡಿ ಪ್ಯಾಕೆಟ್ಗೆ, ಇನ್ಸ್ಟಂಟ್ ಪ್ಯಾಕೆಟ್ಗೆ ಕಾಯ್ದು ಕೂತ್ಕೊಳ್ಬೇಕಂತಿಲ್ಲ. ಪ್ಲೇನ್ ಬ್ರ್ಯಾಂಡಿನ ಮ್ಯಾಕರೋನಿಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇವೆ, ಅದನ್ನು ತಂದು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದರ ಸಾಸನ್ನು ನಾವು ತಯಾರು ಮಾಡಲಿಕ್ಕೆ ಕಲಿಬೇಕು ಅಷ್ಟೇ. ಮೊದಲಿಗೆ ನಾನಿಲ್ಲಿ ಏನೇನು ಸಾಮಗ್ರಿಗಳನ್ನು ತೊಗೊಂಡಿದ್ದೇನೆ ಅಂತ ಹೇಳ್ತೇನೆ ನೋಡಿ. ಒಂದು ಎಲ್ಬೋ ಬೆಂಡ್ ಇರುವಂತಹ ಎಲ್ಬೋ ಮ್ಯಾಕರೋನಿ ನಾನು ಇಲ್ಲಿ ತೊಗೊಂಡಿದ್ದೇನೆ, ನೀವು ಯಾವುದನ್ನು ಕೂಡ ತೊಗೊಳ್ಬೋದು. ರೆಸಿಪಿ ಸೇಮ್, ಎರಡು ಕಪ್ಪು ತೊಗೊಳ್ತಾ ಇದ್ದೇನೆ. 100 ಗ್ರಾಮ್ ಮೈದಾವನ್ನು ತೊಗೊಂಡಿದ್ದೇನೆ ಸಾಸ್ ಮಾಡಲಿಕ್ಕೋಸ್ಕರ. 600 ml ಹಾಲನ್ನು ತೊಗೊಂಡಿದ್ದೇನೆ, 1/2 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ. 1 ಶೀಟ್ ಚೀಸನ್ನು ತೊಗೊಂಡಿದ್ದೇನೆ, ಅಥವಾ 50 ಗ್ರಾಮ್ ನೀವು ಚೀಸನ್ನು ತುರಿದಿಟ್ಕೊಳ್ಬೋದು. 100 ಗ್ರಾಮ್ ಬಟರನ್ನು ತೊಗೊಂಡಿದ್ದೇನೆ, ಬಟರ್ ಮತ್ತು ಮೈದಾವನ್ನು ಈಕ್ವಲ್ ಆಗಿ ತೊಗೊಳ್ಬೇಕು ಅಂತ ನೆನಪಿಡಿ. ನೆಕ್ಸ್ಟ್ ಇಲ್ಲಿ 5 ಬೆಳ್ಳುಳ್ಳಿಯನ್ನು ಸಣ್ಣಗೆ ಕತ್ತರಿಸ್ಕೊಂಡಿದ್ದೇನೆ, 2 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ, ಮತ್ತು ನಮಗೆ ಇಷ್ಟ ಇರುವಂತಹ ತರಕಾರಿಗಳನ್ನು ಇದಕ್ಕೆ ಹಾಕ್ಬೋದು. ಬೀನ್ಸ್, ಕ್ಯಾರೆಟ್, ಕಾರ್ನ್, ಕ್ಯಾಪ್ಸಿಕಮ್, ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಏನು ಅವೈಲೇಬಲ್ ಇದೆ ಅದನ್ನು ಹಾಕಿಕೊಂಡು ಈ ಪಾಸ್ತವನ್ನು ಮಾಡ್ಬೋದು. ಬಟಾಣಿಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಸೊ ತರಕಾರಿ ನಿಮಗೆ ಬಿಟ್ಟದ್ದು, ತರಕಾರಿ ಹಾಕದೆ ಕೂಡ ನೀವು ಪ್ಲೇನ್ ಪಾಸ್ತವನ್ನು ಕೂಡ ಮಾಡಿ ಸವಿಬೋದು. ನಾನು ತರಕಾರಿ ಹಾಕ್ತಾ ಇದ್ದೇನೆ ಯಾಕಂದರೆ ಮಕ್ಕಳಿಗೆ ಆ ಥರ ಆದರೂ ಸ್ವಲ್ಪ ತರಕಾರಿ ಹೊಟ್ಟೆಗೆ ಸೇರಲಿ ಅಂತ. ಇವಾಗ ಮೊದಲಿಗೆ ನಾವು ಮ್ಯಾಕರೋನಿಯನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 1 ಲೀಟ್ರ್ ನೀರನ್ನು ಇಲ್ಲಿ ಕುದಿಲಿಕ್ಕಿಡ್ತಾ ಇದ್ದೇನೆ. ಈ ನೀರಲ್ಲಿ ನಾವು ಪಾಸ್ತಾವನ್ನು ಬೇಯಿಸುವಾಗ ಅಥವಾ ಮ್ಯಾಕರೋನಿಯನ್ನು ಬೇಯಿಸುವಾಗ ಅದರಲ್ಲಿ ಸ್ಟಾರ್ಚಿನ ಅಂಶ ಇರುವ ಕಾರಣ ಒಂದಕ್ಕೊಂದು ಅಂಟ್ತದೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ, ಮತ್ತೊಂದು 1/4 ಚಮಚ ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಈ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇವು ಒಂದಕ್ಕೊಂದು ಅಂಟುದಿಲ್ಲ. ಸೊ ಇವಾಗ ಇದನ್ನು ಹಾಕಿಕೊಳ್ತಾ ಇದ್ದೇನೆ 2 ಕಪ್ಪು. ಚೆನ್ನಾಗಿ ಕುದಿ ಬಂದ ಮೇಲೆಯೇ ನಾವು ಇದರ ಒಳಗೆ ಮ್ಯಾಕರೋನಿಯನ್ನು ಆ್ಯಡ್ ಮಾಡಬೇಕು. ತಣ್ಣೀರಿಗೆ ಹಾಕಬೇಡಿ, ಅದೊಂದು ಗುರುತಿಟ್ಕೊಳ್ಳಿ. ಸುಮಾರು 5 ನಿಮಿಷದ ಕಾಲ ನಾನು ಇದನ್ನು ಬೇಯಿಸ್ತೇನೆ. 5 ನಿಮಿಷಕ್ಕಿಂತ ಜಾಸ್ತಿ ಹೆಚ್ಚು ನಾನು ಇದನ್ನು ಬೇಯಿಸೋದಿಲ್ಲ. ಓವರ್ ಕುಕ್ ಆದರೆ ನಮಗೆ ನೆಕ್ಸ್ಟ್ ಡಿಶ್ ಮಾಡುವಾಗ ಇದು ತುಂಡು ತುಂಡಾಗಿ ಗಲೀಜಾಗಿ ಬರುತ್ತದೆ, ಸ್ಟಾರ್ಚಿಯಾಗಿ ಬರುತ್ತದೆ. ಸೊ ಇದು ಒಡಿಬಾರದು, ಇದರ ಟೆಕ್ಸ್ಚರ್ ಕಂಪ್ಲೀಟ್ಲಿ ಎಲ್ಬೋ ಪಾಸ್ತಾ ಹೇಗಿದೆಯೋ ಹಾಗೆ ನಮಗೆ ಇಂಟ್ಯಾಕ್ಟ್ ಬೇಕು. ಸೊ ನಾನು 5 ನಿಮಿಷ ಇದನ್ನು ಬಾಯ್ಲ್ ಮಾಡಿದೆ, ಆಫ್ ಮಾಡಿಕೊಂಡೆ. ಆ ಬಿಸಿ ನೀರನ್ನು ನಾನು ತೆಗೆದು ಅದೇ ಬೌಲಿಗೆ ಪುನಃ ತಣ್ಣೀರನ್ನು ಹಾಕಿಡ್ತಾ ಇದ್ದೇನೆ. ಇದರಿಂದಾಗಿ ಆ ಬಿಸಿ ನೀರಿನ ಹೀಟನ್ನು ತೊಗೊಂಡು ಇದು ಓವರ್ ಕುಕ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ತಣ್ಣೀರು ತುಂಬಿಸಿ ಇಟ್ಟಿದ್ದೇನೆ. ಇವಾಗ ಸ್ವಲ್ಪ ದೊಡ್ಡ ಬಾಣಲೆಯನ್ನು ತಗೊಳ್ಳಿ, ಅದರ ಒಳಗೆ 100 ಗ್ರಾಮ್ ಬೆಣ್ಣೆಯನ್ನು ಹಾಕಿ ಮೆಲ್ಟ್ ಮಾಡಿ. ಇದೇ ಬೆಣ್ಣೆಯಲ್ಲಿ ಇವಾಗ ನಾವು ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿಬೇಕು. 1 ನಿಮಿಷ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತಿರುವಿಕೊಳ್ತೇನೆ. ಗಾರ್ಲಿಕ್ನ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಪಾಸ್ತಾದಲ್ಲಿ, ಇದನ್ನು ಸ್ಕಿಪ್ ಮಾಡಬೇಡಿ. ಮತ್ತು ಆನಿಯನನ್ನು ಹಾಕಿದ್ದೇನೆ, ನಾನು ಸ್ವಲ್ಪ ಜಾಸ್ತಿ ಆನಿಯನನ್ನು ತೊಗೊಂಡಿದ್ದೇನೆ, ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಆನಿಯನ್ ಹಾಕ್ಕೊಳ್ಬೋದು. ಇದನ್ನು ಸಣ್ಣಗೆ ಹೆಚ್ಚಿ ಹಾಕಿ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಕೂಡ 1 ನಿಮಿಷ ನಾನು ಸಾಲ್ಟ್ ಮಾಡ್ತೇನೆ. ಆಮೇಲೆ ಇಲ್ಲಿ ನಾನು 100 ಗ್ರಾಮ್ ಮೈದಾವನ್ನು ಹಾಕಿಕೊಂಡು ಚೆನ್ನಾಗಿ ಹುರಿತೇನೆ. ಇದು ಹುರಿಯೋದ್ರಲ್ಲಿ ಇರುವಂಥದ್ದು ನಮ್ಮ ಪಾಸ್ತಾದ ಟೇಸ್ಟ್. ಸೊ ಮೈದಾವನ್ನು ಚೆನ್ನಾಗಿ ನಾವು ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಮೈದಾದ ಕಲರ್ ಚೇಂಜ್ ಆಗಬೇಕು. ಸೊ ಇದನ್ನು ಚೆನ್ನಾಗಿ ನಾನು ಹುರಿತಾ ಇದ್ದೇನೆ. ನನಗೆ 1-3 ನಿಮಿಷ ಹಿಡಿಯಿತು ಇದು ಹುರಿಲಿಕ್ಕೆ. ಬಣ್ಣ ಚೇಂಜ್ ಆಗ್ತದೆ, ಸೈಡಲ್ಲಿ ಪಸೆ ಬಿಡ್ತಾ ಬಂದಿದೆ ನೋಡಿ. ಈ ಸ್ಟೇಜಲ್ಲಿ ಮೈದಾ ಚೆನ್ನಾಗಿ ಕುಕ್ ಆಗಿದೆ ಅಂತ, ಫ್ರೈ ಆಗಿದೆ ಅಂತ ಅರ್ಥ. ಈ ಹಂತದಲ್ಲೇ ನಾನು ತರಕಾರಿಯನ್ನು ಆ್ಯಡ್ ಮಾಡ್ಕೊಳ್ತೇನೆ. ತರಕಾರಿಯನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಇದನ್ನು ಮಗಚ್ಕೊಳ್ಳಿ. ಆಮೇಲೆ
ಹಾಲನ್ನು ಹಾಕ್ಕೊಳ್ಬೇಕು. ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ 600 ml ಅಂತ ನೆನಪಿಡಿ. ಅಥವಾ ನೀವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದು ಎಷ್ಟು ನೀರು ನೀರಾಗಿ ಜಾರು ಜಾರಾಗಿದ್ದರೂ ಕೂಡ ಪಾಸ್ತಾ ಬಿದ್ದ ನಂತರ ಪಾಸ್ತಾ ನೀರನ್ನು ಎಳ್ಕೊಂಡು ಮುದ್ದೆ ಮುದ್ದೆ ಆಗ್ತದೆ. ನಮ್ಮ ಇನ್ಸ್ಟೆಂಟ್ ನೂಡಲಲ್ಲಿ ಯಾವ ಥರ ಆಗ್ತದೆ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಗಟ್ಟಿ ಆಗ್ತದೆ. ಸೊ ಇಲ್ಲಿ ಕೂಡ ಸೇಮ್ ಥಿಯರಿ, ನಾವು ಹೆಚ್ಚಿದ್ದನ್ನು ನೀರು ನೀರಾಗಿ ಮಾಡಬೇಕು, ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟಮೇಲೆ ಪಾಸ್ತಾಗಳು ನೀರನ್ನು ಎಳ್ಕೊಳ್ತವೆ. ಸೊ 600 ml ಕರೆಕ್ಟ್ ಮೆಜರ್ಮೆಂಟ್, ಇದನ್ನೇ ಫಾಲೋ ಮಾಡಿ. ಅಥವಾ ಅರ್ಧ ನೀರು ಅರ್ಧ ಹಾಲನ್ನು ಕೂಡ ಹಾಕಿಕೊಳ್ಬೋದು ನೀವು. ಇವಾಗ ಇದಕ್ಕೆ ಹಾಕಿಟ್ಟಂತಹ ತಣ್ಣೀರನ್ನು ತೆಗೆದು ನಾನು ಬಸಿದಿಟ್ಕೊಂಡಿದ್ದೇನೆ. ಎಷ್ಟು ಸ್ಟಿಫ್ ಆಗಿ ಫರ್ಮ್ ಆಗಿದೆ ನೋಡಿ ಈ ಮ್ಯಾಕ್ರೋನಿ. ಇದು ಬೆಂದಿದೆ, ಪ್ಲಸ್ ಇದು ಸ್ಟಿಫ್ ಆಗಿದೆ, ಒಡಿತಾ ಇಲ್ಲ. ಒಡಿಬಾರ್ದು, ಒಡೆದ್ರೆ ಏನಾಗ್ತದೆ, ನಾವು ಮ್ಯಾಕ್ರೋನಿ ಮಾಡುವಾಗ ಸೌಟ್ ತಿರುಗಿಸುವಾಗ ತುಂಡು ತುಂಡಾಗಿ ಚೆನ್ನಾಗಿ ಕಾಣೋದಿಲ್ಲ, ಅದು ಪ್ರೆಸೆಂಟೇಬಲ್ ಆಗಿ ಇರೋದಿಲ್ಲ. ಸೊ ಇವಾಗ ಹಾಲು ಗಾಢವಾಗ್ತಿ ಬಂದಾಗ ನಾನು ಇದಕ್ಕೆ ಬೆಂದ ಪಾಸ್ತಾವನ್ನು ಹಾಕಿಕೊಂಡಿದ್ದೇನೆ. ಇದಕ್ಕೆ ನಾನು 2 ಚಮಚ ಉಪ್ಪನ್ನು ಹಾಕಿಕೊಂಡಿದ್ದೇನೆ, 1 ಚಮಚ ಮಿಕ್ಸ್ಡ್ ಹರ್ಬ್ಸನ್ನು ಹಾಕಿಕೊಂಡಿದ್ದೇನೆ, ಮತ್ತು ಚೀಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ. ನಿಮ್ಮಲ್ಲಿ ಮೊಸರೆಲ್ಲ ಚೀಸ್ ಇದ್ದರೆ ನೀವು ಒಂದು 50 ಗ್ರಾಮನ್ನು ತುರಿದು ಹಾಕಿಕೊಳ್ಬೋದು. ಇದರಿಂದಾಗಿ ತುಂಬ ಒಳ್ಳೆ ಟೇಸ್ಟ್ ಮತ್ತು ಟೆಕ್ಸ್ಚರ್ ಬರ್ತದೆ, ಕ್ರೀಮಿ ಟೆಕ್ಸ್ಚರ್ ಬರ್ತದೆ ನಮ್ಮ ಪಾಸ್ತಾಕ್ಕೆ. ಮಿಕ್ಸ್ಡ್ ಹರ್ಬ್ಸನ್ನು ಕೂಡ ನೀವು ಸ್ಕಿಪ್ ಮಾಡಬೇಡಿ, ಅದು ಇಲ್ಲ ಅಂತಂದರೆ ನೀವು ಹೊರಗೇನೂ ಕೂಡ ಹಾಕಿಕೊಳ್ಬೋದು. ಈಗ ನಿಮ್ಮ ಮನೇಲಿ ಆಸಿಡಿಟಿಯ ಪೇಷೆಂಟ್ಗಳಿದ್ದಾರೆ, ಖಾರ ತಿನ್ನದವರಿದ್ದಾರೆ ಅಂತಾದರೆ ಅವರಿಗೆ ಈ ಪಾಸ್ತಾ ಬೆಸ್ಟ್. ನೀವು ಇದರ ಮೇಲೆ ಸ್ಪ್ರಿಂಗ್ ಓನಿಯನನ್ನು ಕೂಡ ಹಾಕಿಕೊಳ್ಬೋದು, ತುಂಬಾ ಚೆನ್ನಾಗಿರ್ತದೆ. ಸಣ್ಣ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಥರ ಮಾಡಿ ತಿನ್ನಿಸಿ. ಇವಾಗ ಇದು ಹೇಗಿದೆ ನೋಡಿ, ಇಷ್ಟು ನೀರು ನೀರಾಗಿ ಜಾರು ಜಾರಾಗಿರಬೇಕು. ಸ್ವಲ್ಪ ಪಾಸ್ತದ ಸುತ್ತ ನಮಗೆ ಗ್ರೇವಿ ಥರ ಇದು ಇರಬೇಕು. ಇದನ್ನು ನೋಟ್ ಮಾಡಿಕೊಳ್ಳಿ, ತುಂಬ ತಿಕ್ಕಾಗಿ ಮಾಡಬೇಡಿ, ಸ್ವಲ್ಪ ಹೊತ್ತಲ್ಲೇ ಇದು ಗಟ್ಟಿ ಆಗ್ತದೆ. ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು, ಮಾಡಿ ನಾವು 1/2 ಗಂಟೆ ಒಳಗೆ ತಿಂದರೆ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತದೆ. ತಣ್ಣಗಾದಮೇಲೆ ಚೆನ್ನಾಗಿರೋದಿಲ್ಲ ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನಲಿಕ್ಕೆ. ಇವಾಗ ಇದನ್ನು ಸ್ಪೈಸಿ ಮಾಡಬೇಕು ಅಂತಾದರೆ ನಾವು ಇದಕ್ಕೆ 1 ಸ್ಪೂನು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಬೇಕು, ಮತ್ತು ಕರಿಮೆಣಸಿನ ಪುಡಿ 1/2 ಚಮಚ ಹಾಕಿಕೊಳ್ಬೇಕು. ಟ್ರಸ್ಟ್ ಮೀ, ಕರಿಮೆಣಸಿನ ಹುಡಿ ಬಿದ್ದ ತಕ್ಷಣ ಇದರ ಟೇಸ್ಟ್ ಅಲ್ಟಿಮೇಟ್ ಆಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಸೊ ಒಂದ್ಸಲ ನೀವು ಇದರ ಸ್ಪೈಸಿ ವರ್ಷನನ್ನು ಕೂಡ ಮಾಡಿ ಎಂಜಾಯ್ ಮಾಡಿ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕೂಡಲೇ ಒಂದು ಲೈಕನ್ನು ಮಾಡಿ, ಬೇರೆಯವರೊಂದಿಗೆ ಕೂಡ ಈ ಸುಲಭದ ಟೇಸ್ಟ್ ರೆಸಿಪಿಯನ್ನು ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಆದಷ್ಟು ಬೇರೆಯವರೊಂದಿಗೆ ಈ ವಿಡಿಯೋವನ್ನು ಲಿಂಕನ್ನು ಹಂಚಿಕೊಳ್ಳಿ. ಇವತ್ತಿನ ಪ್ರಶ್ನೆ, ನಿಮಗೆ ಯಾವ ಪಾಸ್ತಾ ಇಷ್ಟ ಅಂತ ನನಗೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸಬರಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಕೊಡಿ. ಆವಾಗ ನಿಮಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಸಿಗುತ್ತವೆ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಸ್ಟೇ ಟ್ಯೂನ್ಡ್. ದಿನ ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿ. ಪ್ರತಿ ತಿಂಗಳ 20ನೇ ತಾರೀಕು ವಿವರ್ ಆಫ್ ದ ಮಂತನ್ನು ಅನೌನ್ಸ್ ಮಾಡಲಾಗ್ತದೆ. ಸೊ ಸ್ಕಿಪ್ ಮಾಡಬೇಡಿ, ದಿನ ವಿಡಿಯೋವನ್ನು ಲೈಕ್ ಮಾಡಿ, ಕೆಳಗಿಂದ ಕಾಮೆಂಟ್ ಮಾಡಿ ಆನ್ಸರನ್ನು, ಮತ್ತು ಬೇರೆಯವರೊಂದಿಗೂ ಶೇರ್ ಮಾಡಿ. ಧನ್ಯವಾದಗಳು.